ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಪಾಯಿಂಟ್ಸ್ ಟೇಬಲ್ ಆಫ್ಟರ್ RCB ವರ್ಸಸ್ DC ಮ್ಯಾಚ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 1-1 ರನ್. ಯಾರಿಂದ ಗುರು? ಆಪದ್ ಬಾಂಧವ ಮತ್ತು ನಮ್ಮ ಎಲ್ಲ ಬೌಲರ್ಸಿಂದನೂ ನಿನ್ನೆ ಒಂದು ರೋಚಕ ಜಯನ ಸಾಧಿಸಿದ್ರೆ ಈ ಥರ ಮ್ಯಾಚ್ ಬೇಕು ಗುರು. RCB ಅಭಿಮಾನಿಗಳು ಕಾಯ್ದಿದೆ ಈ ಥರ ಮ್ಯಾಚು, ಈ ಥರ ಖುಷಿ ನೋಡೋಕ್ಕೆ. ಪಾಯಿಂಟ್ಸ್ ಟೇಬಲ್ ಕಡೆಗೆ ಲುಕ್ ಹಾಕೋಣ. ಯಾರ್ಯಾರ ಎಲ್ಲೆಲ್ಲಿದ್ದಾರೆ? ನಂಬರ್ 1 ಮತ್ತೊಮ್ಮೆ RCB ನಂಬರ್ 1ಗೆ ಹೋಗಿದೆ. ಡಿಂಕ್ ಚಿಕ್ಕಿಡ್ಡಿಂಗ್ ಚಿಕ್ಕಿಡ್ಡಿಂಗ್ ಚಿಕ್ಕಿಡ್ಡಿಂಗ್. RCB ಇವಾಗ ನಂಬರ್ 1 ಪೊಸಿಷನ್ ಇದೆ. 6 ಮ್ಯಾಚಸ್ನ ಆಡಿದ್ದಾರೆ, 5 ಇದ್ದಿದ್ದಾರೆ, 1 ಸೋತಿದ್ದಾರೆ. 10 ಪಾಯಿಂಟಿಂದ ನಾವು ಟಾಪ್ ಅಲ್ಲಿ ಇದ್ದಾರೆ. ಸೆಕೆಂಡ್ CSK ಇದ್ದಾರೆ, 8 ಪಾಯಿಂಟಲ್ಲಿ ಇದ್ದಾರೆ CSK ಅವರು. 3rd DC ಇದ್ದಾರೆ, 4th ಮುಂಬೈ ಇಂಡಿಯನ್ಸ್, 5th KKR, ಅದಾದಮೇಲೆ ಪಂಜಾಬ್, ರಾಜಸ್ಥಾನ್ ರಾಯಲ್ಸ್ ಮತ್ತು SRH. ನಾವು ಟಾಪ್ ಅಲ್ಲಿದ್ದೀರಿ. ನಮ್ಮ ರನ್ ರೇಟು ಅಂದರೆ ನೆಟ್ ರನ್ ರೇಟು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ನೆಕ್ಸ್ಟ್ ಮ್ಯಾಚ್ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕು. CSK ಅವರ ರನ್ ರೇಟು ಸಖತ್ತಾಗಿದೆ. ಡೆಲ್ಲಿ ಅವರ ರನ್ ರೇಟು ಕೂಡ ಒಂದು ಆವರೇಜ್ ಆಗಿ ಏನೂ ಇಲ್ಲ. ಅವರು ಕೂಡ ನೆಕ್ಸ್ಟ್ ಮ್ಯಾಚ್ ಸೋತ್ರೆ ರನ್ ರೇಟು 0 ಆಗೋದ್ರಲ್ಲಿ, ಮೈನಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದಾದಮೇಲೆ MI, KKR, ಪಂಜಾಬ್ ಮತ್ತು RR ಕೇವಲ 2 ಮ್ಯಾಚಸ್ನ ಗೆದ್ದಿದ್ದಾರೆ. 4 ಟೀಮ್ಗಳು 2 ಮ್ಯಾಚಸ್ನ ಗೆದ್ದಿದ್ದಾರೆ. SRH ಕೇವಲ 1 ಮ್ಯಾಚ್ನ ಗೆದ್ದು ಫೈನಲ್ ಅಂದರೆ 8 ಪೊಸಿಷನಲ್ಲಿ ಕುತ್ಕೊಂಡಿದೆ ಗುರು. RCB ನೆನೆ ಸೂಪರ್ ವಿನ್ನು. ನೆಟ್ ರನ್ ರೇಟ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟು ನೆಟ್ ರನ್ ರೇಟ್ ಮೇಲೆ ಸ್ವಲ್ಪ ಒಂದು ಒತ್ತು ಕೊಟ್ಟರೆ, ಒಂದು 50 ರನ್ನಿಂದ ಒಂದು ವಿಕ್ಟ್ರಿ ಬಂದರೆ RCB ಯಾವತ್ತು ಟಾಪಲ್ಲೇ ಉಳಿಯುತ್ತೆ ಗುರು. ಸೂಪರ್ವಾಗಿ ಆಡಿದ್ರು ನೆನೆ RCB. 3 ಪೊಸಿಷನಲ್ಲಿದ್ದರು ಗುರು RCB. ಟಾಪಲ್ಲಿ ಬಂದರು CSK. ಮತ್ತೊಮ್ಮೆ ಕೆಳಗಡೆ ಡೆಲ್ಲಿ, ಮುಂಬೈ ಇಂಡಿಯನ್ಸ್ ಸೂಪರ್ವಾಗಿ ಆಡ್ತವ್ರೆ ಎಲ್ಲ ಕೂಡ. ಆದರೆ ಲಾಸಸ್ ಪ್ರಕಾರ ನೋಡೋದಾದ್ರೆ RCB 1-4 ಮಾತ್ರನೇ ಸೋತಿರೋದು. CSK ಮತ್ತು RCB ಕೇವಲ 1 ಮ್ಯಾಚ್ ಅಷ್ಟೇ ಸೋತಿರೋದು. ಡೆಲ್ಲಿ 2 ಮ್ಯಾಚ್ನ ಸೋತಿದ್ದಾರೆ, ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ನ ಸೋತಿದ್ದಾರೆ, KKR, ಪಂಜಾಬ್ 4 ಮ್ಯಾಚಸ್ಗಳನ್ನು ಸೋತಿದ್ದಾರೆ ಗುರು. ಸೂಪರ್ವಾಗಿತ್ತು. ನೆಕ್ಸ್ಟ್ ಮ್ಯಾಚ್ ಅಂದರೆ ಇನ್ನು 3 ಮ್ಯಾಚ್ನ ಆಡ್ತೀರಿ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ನಿನ್ನೆ ಒಂದು ಸ್ಟಾಂಪ್ ಬಂತು ಗೊತ್ತಾ? ಅದೇ RCBಗೆ ದೇವರು ಕೊಟ್ಟ ವರ ಅನ್ಬೋದು. ಸೂಪರ್ವಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಮಾತ್ರ ತುಂಬಾ ಎಕ್ಸೈಟಿಂಗ್ ಆಗಿದ್ರು. ನೆಕ್ಸ್ಟ್ ಶೆಡ್ಯೂಲ್ ಕಡೆಗೆ ನೋಡೋದಾದ್ರೆ RCB ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ ಆಡ್ತೀರಿ 30 April. ಅದಾದಮೇಲೆ ಕೋಲ್ಕತ್ತಾ ವಿರುದ್ಧ ಆಡ್ತೀರಿ 3 April. ಅದಾದಮೇಲೆ 6 ಮತ್ತೊಮ್ಮೆ ಪಂಜಾಬ್ ವಿರುದ್ಧ ಆಡ್ತೀರಿ. ಅದಾದಮೇಲೆ ನಾವು ಕೋಲ್ಕತ್ತಾಗೆ ಫ್ಲೈ ಬ್ಯಾಕ್ ಆಗ್ತೀರಿ SRH ವಿರುದ್ಧ ಆಡೋಕ್ಕೆ. 6 ಗಂಟ ನಾವು ಅಹಮದಾಬಾದಲ್ಲೇ ಇರ್ತೀರಿ 6. ಆದಮೇಲೆ 9 ಕೋಲ್ಕತ್ತಾಗೆ ನಾವು ಫ್ಲೈ ಆಗ್ತೀರಿ ಮ್ಯಾಚ್ ಆಡೋಕ್ಕೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ನಾವು ಕೊಡೋ ಇನ್ಫಾರ್ಮೇಷನ್ನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಯಾವತ್ತೂ ನಿಮಗೆ ಸಿಗ್ತಿರುತ್ತೆ. ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ, ಬೇಗನೆ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿ ಒಂದು ವಿಡಿಯೋಗೂ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ.